ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಜೆಕೆವಿಕೆಯ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 16 ಗುರುವಾರದಿಂದ ದಿನಾಂಕ 19 ಭಾನುವಾರದವರೆಗೆ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ, ಕರ್ನಾಟಕ ಸರ್ಕಾರದ ವಿವಿಧ ಕೃಷಿಯೇತರೆ ಸಂಸ್ಥೆಗಳ ಸಹಯೋಗದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಮೇಳದ ಆಯೋಜನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಚ್ ಶಿವಣ್ಣ ಅವರು ಈ ರೀತಿ ವಿವರಿಸುತ್ತಾರೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಎಂದಿನಂತೆ ಈ ವರ್ಷವೂ ಕೂಡ ಕೃಷಿ ಮೇಳವನ್ನು ಆಚರಣೆ ಮಾಡಲಾಗ್ತಾ ಇದೆ. ಕೃಷಿ ಮೇಳವನ್ನು ನವೆಂಬರ್ 16 ತಾರೀಕಿಂದ ನವೆಂಬರ್ 19 ತಾರೀಕಿನವರೆಗೆ 4 ದಿನಗಳ ಕಾಲ ಸತತವಾಗಿ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಆಗ್ತಕ್ಕಂಥ ಎಲ್ಲ ಬದಲಾವಣೆಗಳು, ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನು ಕೊಡೋದ್ರ ಬಗ್ಗೆ, ವಿಶೇಷವಾಗಿ ತೃಣಧಾನ್ಯಗಳ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಕೊಡೋದ್ರ ಬಗ್ಗೆ, ನೀರಾವರಿಯ ಬಗ್ಗೆ ಮಾಹಿತಿ ಕೊಡೋದ್ರ ಬಗ್ಗೆ, ಇವೆಲ್ಲವನ್ನು ಕೂಡ ಕೂಲಂಕುಷವಾಗಿ ರೈತರು ಒಂದೇ ಬ್ಯಾನರಲ್ಲಿ ಎಲ್ಲವನ್ನು ಕೂಡ ನೋಡುವಂಥ ಒಂದು ಸದಾವಕಾಶ ಈ ಕೃಷಿ ಮೇಳದ್ದು. ಹಾಗಾಗಿ ಎಲ್ಲರೂ ಕೂಡ ಕೃಷಿ ಮೇಳಕ್ಕೆ ಬಂದು ಈಗ ಆಗ್ತಕ್ಕಂಥ ಆವಿಷ್ಕಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಮುಂದಿನ ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ಆ ರೀತಿ ಮಾಡೋದ್ರಿಂದ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು, ರೈತರ ವರಮಾನವನ್ನು ಕೂಡ ಜಾಸ್ತಿ ಮಾಡ್ಬೋದು ಅಂತೇಳಿ ಕಂಡುಬಂದಿದೆ. ಮುಖ್ಯವಾಗಿ 3-4 ಐಟಮ್ಗಳಲ್ಲಿ ಭಾಳಷ್ಟು ವಿಶೇಷವಾಗಿ ಗಮನವನ್ನು ಕೊಡುವಂಥ ಒಂದು ವಿಷಯ. ಮೊದಲೇ ನಾನೀಗಾಗಲೇ ಹೇಳಿದ ಹಾಗೆ ನೀರಾವರಿ ಬಗ್ಗೆ, ಜೊತೆಗೆ ಮಿಲ್ಲೆಟ್ಸ್ ಅಂತ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ, ಹಾಗಾಗಿ ಇದು ಯಾವ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಷಯವಾದಂಥ ಕಾರ್ಯಕ್ರಮವನ್ನು ಮಾಹಿತಿಯನ್ನು ಸಿಗುವಂಥ ಒಂದು ಸಮಯ. ಹಾಗಾಗಿ ಎಲ್ಲರೂ ದಯಮಾಡಿ ಬಂದು ಕೃಷಿ ಮೇಳಕ್ಕೆ ಬಂದು ಇದರ ಒಂದು ಪ್ರತಿಫಲವನ್ನು ಪಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ನನ್ನ ಮನವಿಯನ್ನು ಮಾಡ್ತಾ ಇದ್ದೆ. ಕೃಷಿ ಮೇಳದಲ್ಲಿ ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ ಹಾಗೂ ರೈತರಿಂದ ರೈತರಿಗಾಗಿ ಚರ್ಚಾಗೋಷ್ಠಿ, ಕೃಷಿ ಪರಿಕರಗಳ ಹಾಗೂ ಪ್ರಕಟಣೆಗಳ ಮಾರಾಟ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂಎಸ್ ನಟರಾಜ್ ಅವರು ಈ ರೀತಿ ವಿವರಿಸುತ್ತಾರೆ. ದಕ್ಷಿಣ ಕರ್ನಾಟಕದ 10 ಜಿಲ್ಲೆಗಳ ರೈತರು, ರೈತ ಮಹಿಳೆಯರು, ವಿಸ್ತರಣಾ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸಹ ಭಾಗವಹಿಸ್ತಾ ಇದ್ದಾರೆ. ಈ ಕೃಷಿ ಮೇಳದ ವಿಶೇಷತೆ ಅಂದರೆ ಇತ್ತೀಚೆಗೆ ಬಿಡುಗಡೆಯಾದ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ನೂತನ ತಳಿಗಳ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಿರುತ್ತದೆ. ನೂತನ ತಂತ್ರಜ್ಞಾನಗಳನ್ನು ಸಹ ಇಲ್ಲಿ ರೈತರ ಒಂದು ಅವಗಾಹನೆಗೆ ಇಡಲಾಗಿದೆ. ಜೊತೆಗೆ ರೈತರಿಗೆ ಇಲ್ಲಿ ಎಲ್ಲ ಸೌಲಭ್ಯ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರು ನಮ್ಮ GKVK ಕ್ಯಾಂಪಸ್ನ ಒಂದು ಮುಂಭಾಗದ ದ್ವಾರದಿಂದ ವಸ್ತು ಪ್ರದರ್ಶನ ದ್ವಾರದವರೆಗೆ ಉಚಿತ ಬಸ್ ಸೌಕರ್ಯವನ್ನು ಏರ್ಪಡಿಸಲಾಗಿದೆ. ಬರುವ ಎಲ್ಲ ವ್ಯಕ್ತಿಗಳಿಗೂ ಸಹ ಪಾರ್ಕಿಂಗ್ ವ್ಯವಸ್ಥೆಯನ್ನು, ವೆಹಿಕಲ್ ವಾಹನ ನಿಲುಗಡೆ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಮತ್ತು ಬರುವ ರೈತರಿಗೆ ರಿಯಾಯಿತಿ ದರದಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಜೊತೆಗೆ 700 ಹೆಚ್ಚು ಮಳಿಗೆಗಳನ್ನು ಏರ್ಪಡಿಸಿ ಕೃಷಿ, ತೋಟಗಾರಿಕೆ, ಕೃಷಿ ಹೈನುಗಾರಿಕೆ, ಕೃಷಿಗೆ ಪೂರಕವಾದ ಎಲ್ಲ ಉದ್ಯಮಗಳ ಒಂದು ಸಂಘ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಸಹ ಇಲ್ಲಿ ಮಳಿಗೆಗಳಲ್ಲಿ ಎಕ್ಸಿಬಿಷನ್ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿರುತ್ತೆ. ಇತ್ತೀಚೆಗೆ ಬಿಡುಗಡೆಯಾದ ವಿವಿಧ ಬೆಳೆ ತಳಿಗಳ ಪ್ರಾತ್ಯಕ್ಷಿಕೆ ಸೇರಿದಂತೆ ಇತರೆ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆಗಳು ಈ ಬಾರಿ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳಾಗಿವೆ. ಈ ವರ್ಷದ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳು ಅಂತ ಅಂದರೆ ಇತ್ತೀಚೆಗೆ ಬಿಡುಗಡೆಯಾದಂಥ ವಿವಿಧ ಬೆಳೆಗಳ ತಳಿಗಳ ಪ್ರಾತ್ಯಕ್ಷಿಕೆಗಳು, ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದಂಥ ಬೆಳೆ ಪದ್ಧತಿಗಳು, ಜಲಾನಯನ ನಿರ್ವಹಣೆ, ಸಮಗ್ರ ಬೇಸಾಯ ಪದ್ಧತಿಗಳ ಪ್ರಾತ್ಯಕ್ಷಿಕೆಗಳು, ಸಮಗ್ರ ಪೋಷಕಾಂಶಗಳು ಹಾಗೂ ಪೀಡೆಗಳ ನಿರ್ವಹಣೆ, ಇವುಗಳ ಜೊತೆಗೆ ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ, ರೈತರಿಂದ ರೈತರಿಗಾಗಿ ಚರ್ಚಾಗೋಷ್ಠಿ, ಕೃಷಿ ಪರಿಕರಗಳ ಹಾಗೂ ಪ್ರಕಟಣೆಗಳ ಮಾರಾಟ ವ್ಯವಸ್ಥೆಯನ್ನು ಸಹ ಈ ವರ್ಷದ ಕೃಷಿ ಮೇಳದಲ್ಲಿ ಮಾಡಲಾಗಿದೆ. ಹೀಗೆ ವ್ಯವಸ್ಥಿತವಾಗಿ ಆಯೋಜನೆಗೊಂಡಿರುವ ಕೃಷಿ ಮೇಳಕ್ಕೆ ರೈತರು, ರೈತ ಮಹಿಳೆಯರು, ಕೃಷಿ ಕಾರ್ಮಿಕರು, ವಿಸ್ತರಣಾ ಕಾರ್ಯಕರ್ತರು ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು, ನಾಗರಿಕರು, ವಿದ್ಯಾರ್ಥಿಗಳು ತಮ್ಮ ಮಿತ್ರರೊಂದಿಗೆ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ.